Hello guys, welcome back to my channel. Ivattina video dalli na nimgondu hosa status videos na hege editing madodanta heli kortene. So guys, ee video na poorthiyagi nodi. Hagu innu kuda nanna channel ge yaru subscribe agilla adashtu bega subscribe agi hagu like madodanna maribedi. So guys, ee video na start maduva modalige nimmatra Alight motion app idre adannu open maadi ella idre description alli link kortene. So adanna you download maadkolbodu. So download markon the next photo one import markon bekarute. So photo one import markon the next ni vidake effects and add markon bekarute. So effects and yau dalal add markon bekarute na nille helte ne first effects and add markon kinte munche ni modli ke move and transform ye hogi. Ye pick ki ke first plus second click maadi. Next ye last ye bandhu plus second click maadi. Ye photo one just ನೋಡಬಹುದು ಮಿಡಲ್ ಅಲ್ಲಿ ನೋಡಬಹುದು ಜಸ್ಟ್ ಸ್ವಲ್ಪ ಈ ಕಡೆ ಲೆಫ್ಟ್ ಸೈಡ್ ಗೆ ಮೂವ್ ಮಾಡ್ಕೊಂಡ ಇಟ್ಕೊಂಡು ಬಂದ್ರೆ ಆಯ್ತು ಸೊ ಅಷ್ಟು ಇಟ್ಕೊಂಡು ಬಂದ ನಂತರ ನೆಕ್ಸ್ಟ್ ಅದನ್ನು ಸೆಟ್ ಮಾಡಿದ್ರೆ ಆಯ್ತು ಸೊ ಇಷ್ಟು ಸೆಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಎಫೆಕ್ಟ್ಸ್ ಹೋಗಿ ಎಫೆಕ್ಟ್ಸ್ ಅಲ್ಲಿ ಯಾವ್ದೆಲ್ಲ ಎಫೆಕ್ಟ್ಸ್ ಅನ್ನು ಆಡ್ ಮಾಡ್ಬೇಕು ಅಂತ ಹೇಳ್ತೇನೆ ಫಸ್ಟ್ ಗೆ ನೀವು ಟೈಲ್ಸ್ ಎಫೆಕ್ಟ್ಸ್ ಅನ್ನೋ ಎಫೆಕ್ಟ್ ಅನ್ನು ಆಡ್ ಮಾಡಬೇಕು ನೆಕ್ಸ್ಟ್ ಆಸ್ಲೇಟ್ ಅನ್ನೋ ಎಫೆಕ್ಟ್ ಅನ್ನು ಆಡ್ ಮಾಡಿ ನೆಕ್ಸ್ಟ್ ಸ್ವಿಂಗ್ ಅನ್ನೋ ಎಫೆಕ್ಟ್ ಅನ್ನು ಆಡ್ ಮಾಡಿ ನೆಕ್ಸ್ಟ್ ಮೋಷನ್ ಬ್ಲರ್ ಅನ್ನೋ ಎಫೆಕ್ಟ್ ಅನ್ನು ಆಡ್ ಮಾಡಿ ನೆಕ್ಸ್ಟ್ ವ್ಯಾಪ್ ಅನ್ನೋ ಎಫೆಕ್ಟ್ ಅನ್ನು ಆಡ್ ಮಾಡಿ ನೆಕ್ಸ್ಟ್ ಬ್ರೈಟ್ನೆಸ್ ಕಾನ್ಸ್ಟೆಂಟ್ ಅನ್ನೋ ಎಫೆಕ್ಟ್ ಅನ್ನು ಆಡ್ ಮಾಡಿ ನೆಕ್ಸ್ಟ್ ಕಲರ್ ಟೆಂಪರೇಚರ್ ಅನ್ನೋ ಎಫೆಕ್ಟ್ ಆಡ್ ಮಾಡಿ ನೆಕ್ಸ್ಟ್ ಎಕ್ಸ್ಪ್ಲೋರ್ ಗಾಮಾ ಅನ್ನು ಆಡ್ ಮಾಡಿ ಲಾಸ್ಟ್ ಒನ್ ಚಾನಲ್ ರಿಮ್ಯಾಪ್ ಅನ್ನು ಆಡ್ ಮಾಡಿ ಸೊ ಇಷ್ಟು ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ಈ ಎಲ್ಲ ಎಫೆಕ್ಟ್ ಅನ್ನು ಎಡಿಟ್ ಮಾಡ್ಕೊಂಡು ಹೋಗ್ಬೇಕು ಸೊ ಈ ಎಫೆಕ್ಟ್ಸ್ ಅನ್ನು ಎಡಿಟ್ ಮಾಡಿದ ಅಂತ ಹೇಗೆ ಅಂತಲೇ ಇಲ್ಲಿ ನೋಡ್ಬೋದು ಫಸ್ಟ್ ಟೈಲ್ಸ್ ಅಲ್ಲಿ ಕ್ಲಿಕ್ ಮಾಡಿ ಕ್ರಾಪ್ ಅನ್ನು 1.0 ಬೇಕು ಸೆಟ್ ಮಾಡಿ ಆಫ್ಸೆಟ್ ಅನ್ನು 0.0 ಇಟ್ಕೊಳ್ಳಿ ಮಿರರ್ ಅನ್ನು ಆನ್ ಮಾಡ್ಕೊಳ್ಳಿ ಆಫ್ಸೆಟ್ ವರ್ಟಿಕಲಿ ಅನ್ನು ನೀವು ಆಫ್ ಮಾಡಿ ಆ್ಯಂಗಲ್ ಅನ್ನು ನೆಕ್ಸ್ಟ್ 0 ಇಟ್ಕೊಳ್ಳಿ ಸೊ ಇಷ್ಟಾದ ನಂತರ ಆಸಿಲೇಟ್ ಅನ್ನು ನೀವು ಇಲ್ಲಿ ಫಸ್ಟ್ಗೆ ಇಲ್ಲಿ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಿಡಲ್ಗೆ ಬಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಅದರ ಆ್ಯಂಗಲ್ ಅನ್ನು 180 ಸೆಟ್ ಮಾಡಿ ಫ್ರೀಕ್ವೆನ್ಸಿ ಅನ್ನು 2.4 ಸೆಟ್ ಮಾಡಿ ಮ್ಯಾಗ್ನಿಟ್ಯೂಡನ್ನು ಇಲ್ಲಿ ಫಸ್ಟಿಗೆ ಬಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಿಡಲ್ಗೆ ಬಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಇದರ ಮ್ಯಾಗ್ನಿಟ್ಯೂಡನ್ನು ನೀವು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಮ್ಯಾಗ್ನಿಟ್ಯೂಡ್ ಎಷ್ಟಂದರೆ ನೀವು 97 ಸೊ 97 250 ವರೆಗೆ ಸೆಟ್ ಮಾಡ್ಕೊಳ್ಳಿ ಸೊ ಇಷ್ಟ ಆದ ನಂತರ ನೆಕ್ಸ್ಟ್ ನೀವು ಸ್ವಿಂಗ್ ಎಫೆಕ್ಟ್ ಅನ್ನು ಆ್ಯಡ್ ಮಾಡಿ ಸ್ವಿಂಗ್ ಎಫೆಕ್ಟ್ ಅನ್ನು ಆ್ಯಡ್ ಮಾಡಿದ ನಂತರ ಅದರ ಫ್ರೀಕ್ವೆನ್ಸಿ ಅನ್ನು 3.7 ಇಟ್ಕೊಳ್ಳಿ ಹಾಗೂ ಆ್ಯಂಗಲ್ ಅನ್ನು -6 ಇಟ್ಕೊಳ್ಳಿ ಹಾಗೂ ಆ್ಯಂಗಲ್ 2 +6 ಇಟ್ಕೊಳ್ಳಿ ಸೊ ಸ್ಟಾರ್ಟಿಂಗ್ ಪ್ಲೇಸ್ ಅನ್ನು 0 ಇಟ್ಕೊಳ್ಳಿ ಸೊ ಸ್ವಿಂಗ್ ಆದ ನಂತರ ನೆಕ್ಸ್ಟ್ ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಮೋಷನ್ ಬ್ಲರ್ ಅಲ್ಲಿ ಟ್ಯೂನ್ ಅನ್ನು ನೀವು 2.40 ಇನ್ಕ್ರೀಸ್ ಮಾಡ್ಕೊಳ್ಳಿ ಪೊಸಿಷನ್ ಅನ್ನು ಆಫ್ ಮಾಡಿ ಸ್ಕೇಲ್ ಅನ್ನು ಆನ್ ಮಾಡಿ ಹಾಗೂ ಆ್ಯಂಗಲ್ ಅನ್ನು ಆನ್ ಮಾಡಿ ಸೊ ಮೋಷನ್ ಬ್ಲರ್ ಆದ ನಂತರ ನೆಕ್ಸ್ಟ್ ನೀವು ವೇವ್ ಡ್ರಾಪ್ ಅನ್ನು ನೋಡ್ಬೋದು ಫೇಸ್ ಅನ್ನು ನೀವು ಇಲ್ಲಿ ಯಾವ ಸೊ ಇಲ್ಲಿ ಫೇಸ್ ಅನ್ನು ನೀವು 0 ಇಟ್ಕೊಳ್ಳಿ ನೆಕ್ಸ್ಟ್ ಆ್ಯಂಗಲ್ ಅನ್ನು -2.16 ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸ್ಪೇಸಿಂಗ್ ಅನ್ನು 500 ಸೆಟ್ ಮಾಡ್ಕೊಳ್ಳಿ ಸೊ ಇಷ್ಟ ಆದ ನಂತರ ಮ್ಯಾಗ್ನಿಟ್ಯೂಡ್ ಅನ್ನು ನೀವು ಇಲ್ಲಿ ಫಸ್ಟ್ಗೆ ಇಲ್ಲಿ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಇಲ್ಲಿ 0 ಇಟ್ಕೊಳ್ಳಿ ಅದಕ್ಕೆ ರಿಸಲ್ಟ್ ಅದರ ಬ್ರಾಕ್ ಆ್ಯಂಗಲನ್ನು 90 ಸೆಟ್ ಮಾಡ್ಕೊಳ್ಳಿ ಸೊ ಇಷ್ಟ ಆದ ನಂತರ ನೀವು ಬ್ರೈಟ್ನೆಸ್ ಅನ್ನು ಸೆಟ್ ಮಾಡ್ಕೊಳ್ಬೇಕು ಇದ್ರೆ ಬ್ರೈಟ್ನೆಸ್ ಅನ್ನು +5 ಸೆಟ್ ಮಾಡ್ಕೊಳ್ಳಿ ಅದು ಕಾಂಟ್ರಾಸ್ಟ್ ಅನ್ನು +5 ಸೆಟ್ ಮಾಡ್ಕೊಳ್ಳಿ ಸೊ ಕಲರ್ ಟೆಂಪರೇಚರ್ ಅನ್ನು ನೀವು ಯಾವ ರೀತಿ ಸೆಟ್ ಮಾಡ್ಕೊಳ್ಬೇಕಂತ ಟೆಂಪರೇಚರ್ ಅನ್ನು ನೀವು ಸ್ವಲ್ಪ 7000 ಕೆಗೆ ಸೆಟ್ ಮಾಡ್ಕೊಳ್ಳಿ ಸ್ಟ್ರೆಂತ್ ಅನ್ನು 100%ಗೆ ಇಟ್ಕೊಳ್ಳಿ ಸೊ ಇಷ್ಟ ಆದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಎಕ್ಸ್ಪೋರ್ ಗಾಮಾನ್ ಇದ್ರೆ ಎಕ್ಸ್ಪೋರ್ ಅನ್ನು 0.5 ಇಟ್ಕೊಳ್ಳಿ ಗಾಮವನ್ನು 0.97 ಇಟ್ಕೊಳ್ಳಿ ಆಫ್ಸೆಟ್ ಅನ್ನು -0.05 ಇಟ್ಕೊಳ್ಳಿ ಸೊ ಇಷ್ಟ ಆದ ನಂತರ ನೆಕ್ಸ್ಟ್ ಲಾಸ್ಟ್ ಒನ್ ಕಲರ್ ರಿಮ್ಯಾಪ್ ಅಲ್ಲಿ ನೀವು ಫಸ್ಟ್ ಒನ್ ರೆಡ್ಗೆ ಸೆಟ್ ಮಾಡ್ಕೊಳ್ಳಿ ಜಿ ಅಲ್ಲಿ ಜಿಗೆ ಸೆಟ್ ಮಾಡ್ಕೊಳ್ಳಿ ಬಿ ಅಲ್ಲಿ ಜಿಗೆ ಸೆಟ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ಇಟ್ಕೊಳ್ಳಿ ಸೊ ಇಷ್ಟ ಆದ ನಂತರ ನೀವು ನೋಡ್ಬೋದು ಯಾವ ರೀತಿ ಅಂತ ಒಂದು ಎಫೆಕ್ಟ್ ಸಿಗ್ತದೆ ಅಂತ ನೋಡ್ಬೋದು ನೋಡಿ ಈ ರೀತಿಯಾದೊಂದು ನೀವು ಟೆಲಿಗ್ರಾಮ್ ಚಾನಲ್ ನೋಡಿದಾಗ ಒಂದು ಅವಸವಾಗಿರೋ ಈ ರೀತಿ ಒಂದು ಎಫೆಕ್ಟ್ ಸಿಗ್ತದೆ ಸೊ ಎಫೆಕ್ಟ್ ಅನ್ನು ನೀವು ಕಾಪಿ ಎಫೆಕ್ಟ್ ಕೊಟ್ಟು ಎಲ್ಲದಕ್ಕೆ ನೀವು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಪೇಸ್ಟ್ ಮಾಡ್ಕೊಂಡ ನಂತರ ನೀವೊಂದು ಅವಸವಾಗಿರುವ ಒಂದು ವಾಟ್ಸಪ್ ಸ್ಟೇಟಸ್ ವಿಡಿಯೋನ್ನು ಕ್ರಿಯೇಟ್ ಮಾಡ್ಬೋದು ಸೊ ಗೈಸ್ ಈ ವಿಡಿಯೋ ನೋಡಿದ್ರಲ್ಲ ಈ ಚಾನಲ್ಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇನ್ನೂ ಕೂಡ ನಿಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ